ಅಥವಾ ಶಸ್ತ್ರವನ್ನು ಕೆಳಗಡೆ ಇಟ್ಟು ಕೇವಲ ಶಾಸ್ತ್ರವನ್ನ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಗೆ ಹೊಡೀರಿ ಅಂತಕ್ಕಂಥ ಸೋಗಲಾಡಿತನದ ಸಿದ್ಧಾಂತವನ್ನು ನಾವು ಒಪ್ಕೊಂಡಿಲ್ಲ. ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನು ಸಮತೂಕದಿಂದ ಒಪ್ಕೊಂಡಿರತಕ್ಕಂಥ ನಾಡು ಇದು. ಅದಕ್ಕೆ ವ್ಯಕ್ತಿತ್ವದ ರೂಪ ಕೊಡಬೇಕು ಅಂತಾದ್ರೆ ಅದಕ್ಕೆ ವಿನಾಯಕ ದಾಮೋದರ ಸಾವರ್ಕರ್ ಅತ್ಯಂತ ಪ್ರಖರ ವಿಚಾರವನ್ನ, ರಾಷ್ಟ್ರ ಹಿತಕ್ಕೆ ಬೇಕಾಗಿರತಕ್ಕಂಥ ವಿಚಾರವನ್ನು ಇಟ್ಕೊಂಡು ಬಂದರು. ಮತ್ತೊಂದು ರೀತಿಯ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಬ್ರಿಟಿಷರ ಹತ್ರ ಕೇಳ್ತಿದ್ರು, ನಾವು ಹ್ಯಾಂಗ್ ಹೋರಾಟ ಮಾಡಬೇಕು, ನೀವು ಹ್ಯಾಂಗ ಹೇಳ್ತೀರ ಹ್ಯಾಂಗ ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗ್. 2020 ಆಯ್ತು, ನಾವು ಹೋರಾಟ ಮಾಡ್ದಂಗೆ ಮಾಡ್ತೀವಿ, ನೀವು ನಮ್ಮನ್ನು ತಗೊಂಡು ಒಳಗಡೆ ಇಡ್ರಿ, ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಷ್ಟೇ, ಮತ್ತೆ ಅಂತ ಬೇಕಾಗಿಲ್ಲ. ಒಂದು ಲಾಠಿ ಏಟ್ ಹ್ಯಾಂಗಿದೆ ಅಂತ ಲಾಠಿ ಕೂಡ ನೋಡಿಲ್ಲ, ಲಾಠಿ ಏಟ್ ತಿಂದಿಲ್ಲ. ಅಂಥವರೆಲ್ಲ ಇವತ್ತು ಇತಿಹಾಸದ ಪುಟಗಳಲ್ಲಿ ಸ್ವಾತಂತ್ರ್ಯದ ಹೋರಾಟಗಾರರು. ಅಬ್ಬಬ್ಬ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಕೇಳಿದ್ರೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ವಿ, ಅದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯ ಬಂತು. ಬ್ರಿಟಿಷರು ಹೆದರಿ ಕಂಗಾಲಾಗಿ ಪುಕ್ಕೊಟ್ಟೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗ್ಬಿಟ್ರು. ಆ ಇತಿಹಾಸವನ್ನು ನೋಡಿದ್ರೆ ಖಂಡಿತವಾಗಿ ತಣ್ಣಗಿರೋ ರಕ್ತನೂ ಹೆಪ್ಪಗಟ್ಟೋಗುತ್ತೆ. ಇಂಥವರೇ ಈ ದೇಶದಲ್ಲಿ ಮಹಾಪುರುಷರಾದರು ಕಣ್ರಿ, ಇಂಥವರೇ ಈ ದೇಶದಲ್ಲಿ ಮಹಾಪುರುಷರಾದರು. ಯಾರು ದೇಶಕ್ಕೋಸ್ಕರ, ಆ ತಾಯಿಗೋಸ್ಕರ ಕೈನಲ್ಲಿ ಶಸ್ತ್ರ ತಗೊಂಡು ಹೋರಾಟ ಕೇಳಿದ್ರು, ಅವರೆಲ್ಲ ನೇಣಿನ ಆ ಒಂದು ಉರುಳಿಗೆ ಕೊರಳನ್ನು ಕೊಟ್ಟರು. ಯಾರು ತಮ್ಮ ಪ್ರಖರ ವಿಚಾರಧಾರೆಯನ್ನು ಇಟ್ಕೊಂಡು ದೇಶದ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೊರಟರು, ಅವರೆಲ್ಲರೂ ಕೂಡ ಕತ್ತಲೆಯ ಕೋಣೆಯಲ್ಲಿ ತಮ್ಮ ಬದುಕನ್ನು ಸವಿಸಿದ್ರು. ಯಾರು ಬ್ರಿಟಿಷರ ಜೊತೆಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸರ್ಟಿಫಿಕೇಟ್ ಅನ್ನು ತಗೊಂಡ್ರು, ಅವರೆಲ್ಲ ಇತಿಹಾಸ ಪುಸ್ತಕದಲ್ಲಿ ರಾರಾಜಿಸಿದರು. ಇದೊಂದು ವಿಡಂಬನೆ, ಈ ದೇಶದ ವಿಡಂಬನೆ. ಇದನ್ನು ಸರಿಯಾದಂತಹ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ವ್ಯವಧಾನ ಕೂಡ ನಮಗಿರಲಿಲ್ಲ.